ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ಫಾರ್ಮೇಟಿವ್ ವಿಡಿಯೋ ಏನಕ್ಕಪ್ಪ ಅಂದರೆ, ನಾನು ನಿಮ್ಮೆಲ್ಲರ ಜೊತೆ ಏನು ಒಂದು ಪ್ರಾಡಕ್ಟ್ದು ಕಂಪ್ಲೀಟ್ ಡೆಮೋ ಹಾಗೂ ರಿವ್ಯೂನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಯಾವ ಪ್ರಾಡಕ್ಟಪ್ಪ ಅಂದರೆ, ನಾನೊಂದು ಹೊಸ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ನಾನು ಸ್ಪೆಷಲಿ ಮಮ್ಮಿಗೋಸ್ಕರ ತರಿಸಿರೋದು. ಸೊ ಏನಕ್ಕಪ್ಪ ಅಂದರೆ, ನಿಮ್ಗೆಲ್ರಿಗೂ ಗೊತ್ತೇ ಇದ್ದೇನೆ, ನಾನು ಶಿಫ್ಟ್ ಆಗ್ತಾ ಇದ್ದೀನಿ, ಎಲ್ಲ ಲಚ್ಚು ಕೂಡ ಶಿಫ್ಟ್ ಆಗ್ಬಿಡ್ತಾರೆ. ಸೊ ನಾವು ಶಿಫ್ಟ್ ಆದಮೇಲೆ ಎಲ್ಲ ಮನೆಯದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮಮ್ಮಿ ಮೇಲೆ ಬೀಳುತ್ತೆ. ಆ್ಯಂಡ್ ಅದು ಸ್ವಲ್ಪ ಮಮ್ಮಿಗೆ ಹೆಕ್ಟಿಕ್ ಆಗಿಬಿಡುತ್ತೆ. ಸೊ ಮೇನ್ ಕೆಲಸ ಏನಪ್ಪ ಅಂದರೆ, ಈ ಮನೇನ ಹೊರಿಸೋದು ಗುಡಿಸೋದೇ ತುಂಬ ದೊಡ್ಡ ಒಂದು ತಲೆನೋವು. ಬಿಕಾಸ್ ತುಂಬ ದೊಡ್ಡ ಏರಿಯಾ ಅಂದರೆ ಒಂದು 1750 ಸ್ಕ್ವೇರ್ ಫೀಟ್ ಇದೆ ನಮ್ಮದು ಕಂಪ್ಲೀಟ್ ಮನೆ. ಸೊ ಇದನ್ನು ಗುಡಿಸೋದು ಹೊರಿಸೋದು ಒಬ್ಬರಿಂದಲೇ ಸಾಧ್ಯ ಆಗೋದಿಲ್ಲ, ತುಂಬ ಸುಸ್ತಾಗ್ಬಿಡ್ತಾರೆ. ಒಂದು 2 ಅವರ್ ಆದರೂ ಬೇಕು ಕಂಟಿನ್ಯೂಸ್ ಆಗಿ ಇದನ್ನು ಮಾಡಬೇಕು, ಹೊರಿಸಿ ನೀಟಾಗಿ ಕ್ಲೀನ್ ಮಾಡಿ ಗುಡಿಸೋದಕ್ಕೆ. ಆ್ಯಂಡ್ ಮಮ್ಮಿ ಬಂದ್ಬಿಟ್ಟು ಒಂಥರ ಕ್ಲೆನ್ಲಿನೆಸ್ ಫ್ರೀಕ್ ಅಂತಲೇ ಹೇಳ್ಬೋದು. ಮಮ್ಮಿ ನಮ್ಮಂಗೆ ಹೆಂಗಂದ್ರೆ ತುಂಬ ಕ್ಲೀನಾಗಿರಬೇಕು, ಜಾಸ್ತಿ ಧೂಳು ಆ ಥರ ಎಲ್ಲ ಇರಬಾರ್ದು, ಯಾವಾಗಲೂ ಇದರ ಫುಲ್ ಕ್ಲೀನ್ ಕ್ಲೀನ್. ಡೈಲಿ ನಾವು ಮನೆ ಹೊರಿಸ್ತೀವಿ ಅಂತಲೇ ನೀವು ನಂಬ್ತೀರಾ, ಬಿಕಾಸ್ ತುಂಬ ಜನ ಡೈಲಿ ಮನೆ ಹೊರಿಸೋದಿಲ್ಲ, ಬಟ್ ನಾವು ಇಷ್ಟು ದೊಡ್ಡ ಮನೆಯನ್ನು ಡೈಲಿ ಹೊರಿಸ್ತೀವಿ. ಸೊ ಅದಕ್ಕೆ ಇದು ಸ್ವಲ್ಪ ಮಮ್ಮಿಗೆ ಹೆಲ್ಪ್ಫುಲ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಅದು ಯಾವುದಪ್ಪ ಅಂದರೆ, ಇದು ಬಂದು ಐ ಲೈಕ್ ಟು A20 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ತರಿಸಿದ್ದೀನಿ. ಸೊ ಈ ಒಂದು ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಮತ್ತು ಇದರದ್ದು ಫೀಚರ್ಸ್ ಏನೆಲ್ಲ ಪ್ರತಿಯೊಂದು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ನೀವೆಲ್ಲರಿಗೂ ಈ ಒಂದು ವಿಡಿಯೋ ಇದು ಅದು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತು ಏನಾದರೂ ಡೌಟ್ಸ್ ಆ್ಯಂಡ್ ಕ್ವೆರೀಸ್ ಏನಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ಒಂದು ಐ ಲೈಕ್ ಟು A20 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ತರಿಸಿದ್ದೀನಿ. ಸೊ ಇದು ಬಂದು 2-in-1 ವ್ಯಾಕ್ಯೂಮ್ ಕ್ಲೀನರ್. ಸೊ ಬೇಸಿಕಲಿ ಏನಪ್ಪಾ ಅಂದರೆ, ಇದರಲ್ಲಿ ಮಾಪಿಂಗ್ ಕೂಡ ಮಾಡ್ಬೋದು ಹಾಗೂ ವ್ಯಾಕ್ಯೂಮ್ ಕೂಡ ಮಾಡ್ಬೋದು. ಸೊ ಯಾವ ರೀತಿಯಾಗಿದೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಐ ಲೈಫ್ ಟು A20 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ಅನ್ಬಾಕ್ಸ್ ಮಾಡೋಣ ಈಗ. ಸೊ ಇದರದ್ದು ಪ್ಯಾಕೇಜಿಂಗ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪ ಈ ಥರ ಡ್ಯಾಮೇಜಿಂಗ್ ಎಲ್ಲ ಆ ಥರ ಏನೂ ಆಗೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿರ್ತಾರೆ. ಸೊ ಈ ರೀತಿಯಾಗಿ ಒಳಗಡೆ ಕೂಡ ಮತ್ತು ಇನ್ನೊಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಈ ಥರ ಪ್ಯಾಕೇಜಿಂಗ್ ಮಾಡಿ ಕಳಿಸಿರ್ತಾರೆ. ಸೊ ನಮಗೆ ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಸೊ ಇದು ನೋಡೋದಕ್ಕೆ ಎಷ್ಟು ಸಿಂಪಲ್ಲೋ ಯೂಸ್ ಮಾಡೋದಕ್ಕೂ ಕೂಡ ಅಷ್ಟೇ ಸಿಂಪಲ್. ಸೊ ಹೇಗೆ ಯೂಸ್ ಮಾಡೋದು ಅಂತ ಕೂಡ ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ನಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಸೊ ಇದರಿಂದ ನೀವು ಎಲ್ಲ ಫ್ಯೂಚರ್ಸ್ನು ಆರಾಮಾಗಿ ನೋಡ್ಕೊಬೋದು. ಆ್ಯಂಡ್ ಅದರ ಜೊತೆಗೆ ನಮಗೆ 2 ಈ ಥರ ರೋಲಿಂಗ್ ಬ್ರಷ್ ಅಥವಾ ರೊಟೇಟಿಂಗ್ ಬ್ರಷ್ ಕೂಡ ಸಿಗುತ್ತೆ. ಸೊ ಇದರಿಂದ ತುಂಬ ಈಸಿ ಆಗುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು. ಜೊತೆಗೆ ನಮಗೆ ಈ ರೀತಿಯಾದಂಥ ಒಂದು ಬ್ರಷ್ ಕೂಡ ಸಿಗುತ್ತೆ. ಸೊ ಇದು ಡಸ್ಟ್ ಮಾಡೋದಕ್ಕೆ ಮತ್ತು ಕೂದಲೇನಾದರೂ ಸಿಗಾಕೊಂಡಿದ್ರೆ ಅದನ್ನ ಎಂಟ್ಯಾಂಗಲ್ ಮಾಡೋದಕ್ಕೆ ಸಿಗುತ್ತೆ. ಮತ್ತು ಹಾಗೂ ಅದ್ರ ಜೊತೆಗೆ ಒಂದು ಹೆಪಾ ಫಿಲ್ಟರ್ ಕೂಡ ಸಿಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೋಡಿದ್ರೆ, ಸೊ ಇದು ಬಂದು ನಮ್ಮ ಐ ಲೈಫ್ ಟು A20 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ದು ಒಂದು ಕಂಪ್ಲೀಟ್ ರೋಬೋಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ರೋಬೋಟ್ನ ತುಂಬಾ ಈಸಿಯಾಗಿ ಮೇಂಟೈನ್ ಕೂಡ ಮಾಡ್ಬೋದು ಹಾಗೂ ತುಂಬ ಈಸಿಯಾಗಿ ವರ್ಕ್ ಕೂಡ ಆಗುತ್ತೆ ಇದು. ಸೊ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರ ಜೊತೆಗೆ ನಮಗೆ ಈ ರೀತಿಯಾದಂಥ ಒಂದು ಚಾರ್ಜಿಂಗ್ ಡಾಕ್ ಕೂಡ ಸಿಗುತ್ತೆ. ಆ್ಯಂಡ್ ಚಾರ್ಜಿಂಗ್ ಡಾಕ್ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನಮಗೆ 2 ಈ ಥರ ಪುಷ್ ಆನ್ ವೀಲ್ಸ್ ಕೂಡ ಸಿಗುತ್ತೆ. ಈ ಥರ ಒಂದು ರೋಲರ್ ಬ್ರಷ್ ಅಥವಾ ಸೈಡ್ ಬ್ರಷ್ ಅಂತ ಕರೀತಾರೆ, ಇದು ಸಿಗುತ್ತೆ. ಇದು ಬಂದು ತುಂಬಾ ಹೆಲ್ಪ್ ಮಾಡುತ್ತೆ ಬೈ ಚಾನ್ಸ್ ಏನಾದರೂ ಕೂದಲಿತ್ತು ಅಥವಾ ಡಸ್ಟ್ ಇತ್ತು ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡೋದಕ್ಕೆ ತುಂಬ ಬೇಗ ಯೂಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಒಂದು ಈ ಥರ ಆ ಒಂದು ರೊಟೇಟಿಂಗ್ ಬ್ರಷ್ನ ಅಲ್ಲಿ ಫಿಕ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಮಾಪ್ ಕೂಡ ಸಿಗುತ್ತೆ. ಸೊ ಮಾಪ್ ಒಂದು ಸ್ವಲ್ಪ ಗಲೀಜಾಗಿದೆ ಯೂಸ್ ಮಾಡಿರೋದ್ರಿಂದ, ಬಟ್ ನಾನು ಇದನ್ನು ವಾಶ್ ಕೂಡ ಮಾಡ್ಕೋಬಹುದು. ನೀವು ಆರಾಮಾಗಿ ಅದನ್ನ ಈ ಥರ ವೆಲ್ಕ್ರೋ ಇರೋದ್ರಿಂದ ತೆಗೆದುಬಿಟ್ಟು ವಾಶ್ ಕೂಡ ಮಾಡ್ಕೋಬೋದು. ಹಾಗೂ ಇಲ್ಲಿ ಈ ರೋಲಿಂಗ್ ಬ್ರಷ್ ಹತ್ರ ನೀವು ಇದನ್ನು ರಿಮೂವ್ ಮಾಡಿಕೊಂಡು ಈ ಕಂಪ್ಲೀಟ್ ರೋಲಿಂಗ್ ಬ್ರಷ್ನ ಕೂಡ ರಿಮೂವ್ ಮಾಡಿಕೊಂಡು ಆರಾಮಾಗಿ ಆ ಒಂದು ಬ್ರಷಿಂದ ಎಲ್ಲ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಬೈ ಚಾನ್ಸ್ ನಿಮ್ಮ ಮನೇಲಿ ಪೆಟ್ ಇದೆ ಅಂದರೆ ಪೆಟ್ ಹೇರ್ ಎಲ್ಲ ಸಿಗಾಕೊಂಡ್ಬಿಡುತ್ತಲ್ಲ, ಸೊ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಬೈ ಚಾನ್ಸ್ ಪೆಟ್ ಏನಾದರೂ ಇದ್ದರೆ ಇದನ್ನ ಫುಲ್ ಕ್ಲೀನ್ ಮಾಡಿದಾಗ ಎಷ್ಟು ಪೆಟ್ ಹೇರ್ ಕೂಡ ಕಲೆಕ್ಟ್ ಆಗಿತ್ತು ಅಂತ. ಹಾಗೂ ಇಫ್ ಬೈ ಚಾನ್ಸ್ ನೀವೇನಾದರೂ ಮಾಪ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಆರಾಮಾಗಿ ಆ ಒಂದು ಮಾಪ್ ಬ್ಲೇಡ್ನ ರಿಮೂವ್ ಮಾಡ್ಕೋಬೋದು ಈ ರೀತಿಯಾಗಿ. ಹಾಗೂ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ನಮಗೆ ಒಂದು ಸಿಂಗಲ್ ಟ್ಯಾಂಕ್ ಸಿಗುತ್ತೆ. ಸೊ ಇದು ಬಂದು ಬೇಸಿಕಲಿ 2-in-1 ಟ್ಯಾಂಕ್. ಮಾಪಿಂಗ್ ಕೂಡ ಇದರಲ್ಲೇ ಮಾಡ್ಬೋದು ಹಾಗೂ ನೀವು ವ್ಯಾಕ್ಯೂಮ್ನ ಮಾಡಿದಾಗ ಕೂಡ ಪ್ರತಿಯೊಂದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇಲ್ಲೇ ಕಲೆಕ್ಟ್ ಆಗುತ್ತೆ. ಸೊ ಮಾಪಿಂಗ್ ಮಾಡೋದಕ್ಕೆ ನಾವು ವಾಟರ್ನ ಈ ಒಂದು ಹೋಲಿಂದ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ವಾಟರ್ ಕಲೆಕ್ಟ್ ಮಾಡೋದು ಹೇಗೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಥರದ್ದೊಂದು ರಬ್ಬರ್ದು ಕ್ಯಾಪ್ ಇದೆ, ಅದನ್ನು ಓಪನ್ ಮಾಡಿ ವಾಟರ್ನ ಅದರೊಳಗೆ ಕಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ವ್ಯಾಕ್ಯೂಮ್ ಮಾಡಿದಾಗ ಎಲ್ಲ ಡಸ್ಟ್ ಬಂದು ಈ ಒಂದು ಡಸ್ಟ್ ಟ್ಯಾಂಕ್ ಒಳಗೆ ತುಂಬಿಕೊಳ್ಳುತ್ತೆ, ಅಂದರೆ ಬಂದು ಕಲೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪಾಕೆಟ್ ಒಳಗೆ ನೋಡಿದ್ರೆ ಇಲ್ಲಿ ನಮ್ಮ ಫಿಲ್ಟರ್ಸ್ಗಳನ್ನ ಹಾಕಿದ್ದೀವಿ. ಸೊ ಇಲ್ಲಿ ಬಂದು ಹೆಪಾ ಫಿಲ್ಟರ್, ಈ ವೈಟ್ ಕಲರ್ ಬಂದು ಹೆಪಾ ಫಿಲ್ಟರ್ ಅಂತ ಕರೀತಾರೆ, ಆ್ಯಂಡ್ ಈ ಬ್ಲ್ಯಾಕ್ ಕಲರ್ನ ಬಂದು ಸ್ಪಾಂಜ್ ಅಥವಾ ಫೋಮ್ ಫಿಲ್ಟರ್ ಅಂತ ಕೂಡ ಕರೀತಾರೆ. ಹೆಪಾ ಫಿಲ್ಟರ್ ಹೇಗಿದ್ರು ನಿಮಗೆ ಒಂದು ಎಕ್ಸ್ಟ್ರಾ ಹೆಪಾ ಫಿಲ್ಟರ್ನ ಅವರು ಕೊಟ್ಟಿರ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ಒಂದು ಸೆಕ್ಷನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೀರು ಹೋಗ್ದಲ್ಲೇ ಇರೋ ಥರ ನೋಡ್ಕೋಬೇಕು. ಆ್ಯಂಡ್ ಇವಾಗ ಇದನ್ನು ಜಾಯಿನ್ ಮಾಡೋದು ಕೂಡ ಅಷ್ಟೇ, ತುಂಬಾ ಈಸಿ ನೋಡ್ಬೋದು. ಜಸ್ಟ್ ಅಲ್ಲಿ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಲಾಕ್ ಆಗಿಬಿಡುತ್ತೆ. ಹಾಗೂ ಇದು ಬಂದು ಇದರದ್ದು 360 degree ರೊಟೇಟಿಂಗ್ ವೀಲ್. ಸೊ ಇದು ಎಲ್ಲ ಕಡೆನೂ ಈ ಥರ ರೌಂಡ್ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ, ಲೈಕ್ 360 degree ಕಂಪ್ಲೀಟಾಗಿ ಈ ಥರ ರೌಂಡ್ ಸುತ್ತೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಮೇಲ್ಗಡೆ ಒಂದು ನೋಡ್ತಾ ಇದ್ರಲ್ಲ, ಸೊ ಅದು ಬಂದು ಒಂದು ರೆಡಾರ್ ಸೆನ್ಸರ್. ಆ್ಯಂಡ್ ಇಲ್ಲಿ ಇದು ಕೆಳಗಡೆ ಪಾರ್ಟ್ ನೋಡಿದ್ರೆ, ಸೊ ಇದು ಬಂದು ಬಂಪರ್. ಈ ಬಂಪರ್ ಏನು ಮಾಡುತ್ತಪ್ಪ ಅಂದರೆ ಬೈ ಚಾನ್ಸ್ ಏನಾದರೂ ಆಬ್ಸ್ಟಿಕಲ್ ಮುಂದೆ ಇದೆ ಅಂದರೆ ಅದರಿಂದ ಬಚಾವು ಮಾಡುತ್ತೆ. ಇಫ್ ಏನಾದರೂ ಮೆಟ್ಲಿದೆ ಅಂತ ಅಂದ್ಕೊಳ್ಳಿ, ಮೆಟ್ಲಿಂದ ಕೂಡ ಇದು ಬಚಾವು ಮಾಡುತ್ತೆ. ಹಾಗೂ ನಮಗೆ ಇಲ್ಲಿ ನೋಡ್ಬೋದು ಒಂದು ಹೋಮ್ ಬಟನ್ ಹಾಗೂ ಒಂದು ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿರ್ತಾರೆ. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆ್ಯಂಡ್ ಆಫ್ ಕೂಡ ಆಗುತ್ತೆ. ಆ್ಯಂಡ್ ಈ ರೀತಿಯಾಗಿ ನೀವು ನಿಮ್ಮ ವಾಟರ್ ಟ್ಯಾಂಕ್ಗಳಿಗೆ ನೀರನ್ನ ಫಿಲ್ ಮಾಡ್ಕೋಬೋದು. ಆ್ಯಂಡ್ ಇದರೊಳಗೆ ಯಾವುದೇ ಥರದ ಡಿಟರ್ಜೆಂಟ್ ಅಥವಾ ಲಿಕ್ವಿಡ್ನ ಹಾಕಬಾರ್ದು. ಈ ಒಂದು ವಾಟರ್ ಟ್ಯಾಂಕ್ದು ಕೆಪಾಸಿಟಿ ಬಂದು 200 ml ಇದೆ, ಹಾಗೂ ಡಸ್ಟ್ ಟ್ಯಾಂಕ್ದು ಕೆಪಾಸಿಟಿ ಬಂದುಬಿಟ್ಟು 300 ml ಇದೆ. ಸೊ ಈ ಒಂದು ರೋಬೋಟ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡೋದಕ್ಕೆ ಒಂದು 8 to 9 hours ಬೇಕಾಗುತ್ತೆ. ಸೊ 8 to 9 hours ಕೊಟ್ಟರೆ ಅದು ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ. ಆ್ಯಂಡ್ ಚಾರ್ಜ್ ಆದ ನಂತರ ಎಲ್ಲ ಥರದ ಡಸ್ಟ್ ಪಾರ್ಟಿಕಲ್ಸ್ನು ಕೂಡ ಅದು ಲೈಕ್ ಕ್ಲೀನ್ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟು ನೀಟಾಗಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅದು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ, ಮತ್ತು ರೊಟೇಟ್ ಆಗಿ ವಾಪಸ್ ಬರುತ್ತೆ. ಅಂದರೆ ಒಂದು ಇಫ್ ಬೈ ಚಾನ್ಸ್ ನೀವು ಮ್ಯಾಪ್ ಮಾಡಿದಾಗ ಒಂದಿಷ್ಟು ಬಾಕ್ಸ್ ಅಥವಾ ಒಂದಿಷ್ಟು ಏರಿಯಾ ಅಂತ ಮ್ಯಾಪ್ ಮಾಡಿದ್ರೆ ಆ ಏರಿಯಾನ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ ಮೇಲೇ ಅದು ಬೇರೆ ಏರಿಯಾಗೆ ಹೋಗೋದು. ಸೊ ಆ ರೀತಿಯಾಗಿ ಮಾಡುತ್ತೆ. ಆ್ಯಂಡ್ ಪ್ರತಿಯೊಂದೂ ಅದರಲ್ಲಿ ಇನ್ಸ್ಟಾಲ್ ಆಗಿರುವಂಥ ಸ್ಪೀಕರ್ ಮೂಲಕ ನಮಗೆ ಹೇಳ್ತಾ ಇರುತ್ತೆ, ಲೈಕ್ ದಿಸ್ ಏರಿಯಾ ಇಸ್ ಡನ್, ಆ ರೀತಿಯಾಗಿ ಪ್ರತಿಯೊಂದೂ ಹೇಳ್ತಾ ಇರುತ್ತೆ. ಸೊ ಇದು 2-in-1 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಆಗಿರೋದ್ರಿಂದ ನಿಮಗೆ ಸ್ವೀಪಿಂಗ್ ಅಂದರೆ ಡಸ್ಟಿಂಗ್ ಹಾಗೂ ಮಾಪಿಂಗ್ ಎರಡು ಒಟ್ಟಿಗೆ ಕೂಡ ಮಾಡುತ್ತೆ. ಹಾಗೂ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಎಡ್ಜ್ ಟು ಎಡ್ ಕ್ಲೀನಿಂಗ್ನ ಮಾಡುತ್ತೆ. ಮತ್ತು ಬೈ ಚಾನ್ಸ್ ಏನಾದರೂ ಎಡ್ಜ್ ಟು ಎಡ್ ಕ್ಲೀನಿಂಗ್ ಮಾಡಬೇಕಾದ್ರೆ ಏನಾದರೂ ಆಬ್ಸ್ಟಿಕಲ್ಸ್ ಬಂದರೆ ಅದನ್ನು ಕೂಡ ಆಟೋಮ್ಯಾಟಿಕಲಿ ಅವಾಯ್ಡ್ ಕೂಡ ಮಾಡುತ್ತೆ. ಇದರಲ್ಲಿ ನನಗನ್ಸಿದ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇದರದ್ದು ಸೈಮಲ್ಟೇನಿಯಸ್ ವ್ಯಾಕ್ಯೂಮಿಂಗ್ ಹಾಗೂ ಮಾಪಿಂಗ್ ಇರುವಂಥ ಒಂದು ಫೀಚರ್. ಸೊ ಅದು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಕ್ಲೀನಿಂಗ್ನ ತುಂಬಾ ಎಫೆಕ್ಟಿವ್ ಮಾಡುತ್ತೆ, ಒಂಥರ ಫಾಸ್ಟಾಗಿ ಮಾಡೋ ಥರನೂ ಕೂಡ ಮಾಡಿಬಿಡುತ್ತೆ. ಹಾಗೂ ಇದರಲ್ಲಿ 3 different ಮೋಡ್ಸ್ ಕೂಡ ಇದೆ, ಎಡ್ಜ್ ಮೋಡ್, ಸ್ಪಾಟ್ ಮೋಡ್ ಮತ್ತು ಪಾತ್ ಮೋಡ್ ಅಂತ. ಸೊ ನಮಗೆ ಯಾವ ಮೋಡ್ ಬೇಕೋ ಆ ಮೋಡ್ನ ನಾವು ಸೆಲೆಕ್ಟ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಐ ಲೈಫ್ ಕ್ಲೀನ್ ಸ್ಮಾರ್ಟ್ ಆ್ಯಪ್ ಕಂಟ್ರೋಲ್ ಮೂಲಕ ನೀವು ಆರಾಮಾಗಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು, ಟಾಸ್ಕ್ ಶೆಡ್ಯೂಲ್ ಮಾಡ್ಕೋಬೋದು, ಸಕ್ಷನ್ ಅಡ್ಜಸ್ಟ್ ಮಾಡ್ಕೋಬೋದು, ಹಾಗೂ ಮಾಪ್ ಮತ್ತು ವಾಟರ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಮಲ್ಟಿ ಮ್ಯಾಪ್ ಸೇವಿಂಗ್ ಫೀಚರ್ ಕೂಡ ಇದೆ. ಸೊ ಅಲೆಕ್ಸಾ ಹಾಗೂ ಗೂಗಲ್ ಹೋಮ್ ಜೊತೆ ಕಂಪ್ಯಾಟಿಬಲ್ ಕೂಡ ಇದೆ, ಹಾಗೂ ವೈಫೈ ಕೂಡ ಸಪೋರ್ಟ್ ಮಾಡುತ್ತೆ. ಅದರಿಂದ ಸ್ಮಾರ್ಟ್ ಕ್ಲೀನಿಂಗ್ ಮ್ಯಾನೇಜ್ಮೆಂಟ್ ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಲೈಫ್ A20 ಬೇರೆ ಬೇರೆ ಸರ್ಫೇಸ್ ಏರಿಯಾಯಿಂದ ಡಸ್ಟ್, ಪೆಟ್ ಹೇರ್, ಕೊಳೆ ಎಲ್ಲ ತೆಗೆಯುತ್ತೆ. ಹಾಗೂ ಇದ್ರದ್ದು ಸಕ್ಷನ್ ಪವರ್ ಕೂಡ ಸಕ್ಕದಾಗಿದೆ, ಲೈಕ್ 4000 PA ಅಲ್ಟ್ರಾ ಸ್ಟ್ರಾಂಗ್ ಸಕ್ಷನ್ ಪವರ್ ಇದೆ ಇದಕ್ಕೆ. ಅದರಿಂದ ಎಫರ್ಟ್ಲೆಸ್ಲಿ ಅದು ಕಾರ್ಪೆಟ್ ಮೇಲೆ ಆಗಲಿ ಅಥವಾ ನೆಲದ ಮೇಲೆ ಆಗಲಿ ಏನೇ ಧೂಳು ಇರುತ್ತೆ ಅಥವಾ ಏನೇ ಗಲೀಜಿದ್ರೂ ಅದನ್ನ ಆರಾಮಾಗಿ ಕ್ಲೀನ್ ಮಾಡಿಬಿಡುತ್ತೆ. ಇದರದ್ದು ಬ್ಯಾಟ್ರಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ, ಅದರಿಂದ ಲಾರ್ಜ್ ಏರಿಯಾ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಆಟೋಮ್ಯಾಟಿಕಲಿ ಚಾರ್ಜ್ಗೂ ಹೋಗುತ್ತೆ, ಹಾಗೂ ಕ್ಲೀನಿಂಗ್ನ ಮತ್ತು ಆಟೋ ರೆಸ್ಯೂಮ್ ಕೂಡ ಮಾಡುತ್ತೆ. ಹಾಗೂ ಫ್ರೆಂಡ್ಸ್, ಇದು ಚಾರ್ಜಿಂಗ್ ಆಗುವಷ್ಟರಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಇದರದ್ದು ಮೊಬೈಲ್ ಅಪ್ಲಿಕೇಶನ್ ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು ಹಾಗೂ ಯಾವ ರೀತಿಯಾಗಿ ಇದರದ್ದು ಮೊಬೈಲ್ ಅಪ್ಲಿಕೇಶನ್ ರನ್ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನಲ್ಲಿ ಐ ಲೈಫ್ ಕ್ಲೀನ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಪರ್ಮಿಷನ್ಸ್ ಎಲ್ಲ ಕೇಳ್ತಾರೆ. ಸೊ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡಿಬಿಟ್ಟು ಅದಾದ ನಂತರ ನಿಮ್ಮ ಡಿವೈಸ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಡಿವೈಸ್ನ ನೀವು ವೈಫೈ ಮೂಲಕ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ವೈಫೈ ಮೂಲಕ ಕನೆಕ್ಟ್ ಮಾಡ್ಕೊತಾ ಇದ್ದೀರಾ ಅಂದರೆ ಇದನ್ನು 2.4 GHz ನೀವು ವೈಫೈ ಕನೆಕ್ಷನ್ನ ಮಾಡ್ಕೊಳ್ಳೋಕ್ಕಾಗೋದು. ಹಾಗೂ ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಹೋಮ್ ಬಟನ್ ಮತ್ತು ಪವರ್ ಬಟನ್ನ 2 seconds ತನಕ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಕನೆಕ್ಟ್ ಆಗುತ್ತೆ ಈ ರೀತಿಯಾಗಿ. ಸೊ ಇದೆಲ್ಲ ಕಂಪ್ಲೀಟಾಗಿ ಕನೆಕ್ಟ್ ಆದ ನಂತರ ನಿಮ್ಮ ಹೋಮ್ ಪೇಜಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇದು ಬಂದು ಫಸ್ಟು ಸ್ಟಾರ್ಟಿಂಗೇ ನಿಮಗೆ ಕ್ವಿಕ್ ಮ್ಯಾಪಿಂಗ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಈ ಮೂಲಕ ನಿಮ್ಮ ಒಂದು ಕಂಪ್ಲೀಟ್ ಮನೆಯದು ಮ್ಯಾಪಿಂಗ್ನ ಮಾಡ್ಕೊಂಬಿಡುತ್ತೆ ಅದು. ಹಾಗೂ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಪರ್ಟಿಕ್ಯುಲರ್ ರೂಮ್ನ ಮ್ಯಾಪ್ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡುತ್ತೆ. ಸೊ ಆಬ್ಸ್ಟಿಕಲ್ಸ್ ಏನೇ ಇದ್ದರೂ ಅದನ್ನು ಕೂಡ ಸೈಡಿಗೆ ಮಾಡಿಬಿಟ್ಟು ಆ ರೂಮ್ನ ಕಂಪ್ಲೀಟಾಗಿ ಈ ರೀತಿಯಾಗಿ ಮ್ಯಾಪ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಮನೆಯೂ ಕೂಡ ಅದು ಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ.
ಅದಾದ ನಂತರ ನಿಮಗೆ ಇಲ್ಲಿ ಒಂದು 4 ಕ್ಲೀನಿಂಗ್ ಮೋಡ್ಸ್ ಇದೆ. ಸೊ ಸ್ಮಾರ್ಟ್ ಮೋಡ್ ಇದೆ, ಸೆಲೆಕ್ಟ್ ರೂಮ್ ಮೋಡ್ ಇದೆ, ಝೋನ್ ಕ್ಲೆನ್ಸಿಂಗ್ ಇದೆ, ಹಾಗೂ ವೇರ್ ಟು ಸ್ವೀಪ್ ಅನ್ನೋ ಒಂದು ಮೋಡ್ ಇದೆ. ಸೊ ಈ ಥರ 4 ಮೋಡಲ್ಲಿ ನೀವು ಯಾವುದಾದ್ರೂ ಮೋಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅದಾದ ನಂತರ ಇಲ್ಲಿ ಕ್ಲೀನಿಂಗ್ ಪ್ರಿಫರೆನ್ಸಸ್ ಕೂಡ ಇರುತ್ತೆ. ಸೊ ವರ್ಕ್ ಮೋಡಲ್ಲಿ ನಿಮಗೆ ಸ್ವೀಪ್ ಆ್ಯಂಡ್ ಮಾಪ್, ಮತ್ತು ಬರೀ ಸ್ವೀಪ್ ಮಾಡಬೇಕಾ ಅಥವಾ ಬರೀ ಮಾಪ್ ಮಾಡಬೇಕಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ವಾಟರ್ ಕ್ವಾಲಿಟಿ, ಕ್ಲೋಸ್ಡ್, ಲೋ, ಮಿಡಲ್, ಹೈ, ಈ ಥರ ವಾಟರ್ ಕ್ವಾಲಿಟೀಸ್ದು 4 ಮೋಡ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅಡ್ಜಷನ್ ಅಂತ ಇದೆ. ಸೊ ಅದರಲ್ಲಿ ಕ್ವಾಯಟ್, ನಾರ್ಮಲ್, ಸ್ಟ್ರಾಂಗ್ ಮತ್ತು ಸ್ಟ್ರಾಂಗ್ ಪ್ಲಸ್ ಮೋಡ್ಸು ಈ ಥರ ಇದೆ. ಸೊ ಈ ಥರ ಮೋಡ್ಸ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೂ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಹಾಗೂ ವೈ ಮಾಪ್ ಮೋಡ್ ಅಂತ ಇರುತ್ತೆ. ಸೊ ಅದು ಬಂದು ವೈ ಪ್ಯಾಟರ್ನಲ್ಲಿ ನಿಮಗೆ ಸ್ವೀಪ್ ಮಾಡುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು. ಸೊ ಇದನ್ನು ಇನ್ಸ್ಟಾಲ್ ಮಾಡ್ತಿದ್ದಾಗೆ ನಿಮಗೆ ಕೆಲವೊಂದು ಆಪ್ಷನ್ಸ್ ಎಲ್ಲ ಕೂಡ ಬರುತ್ತೆ. ಸೊ ಅದೊಂದು ಟೈಮರಲ್ಲಿ ನೀವು ಸ್ಕೆಡ್ಯೂಲ್ ಮಾಡ್ಕೋಬೋದು. ಒಂದು ಯಾವುದಾದ್ರೂ ಒಂದು ಟೈಮಿಂಗ್ನ ಸ್ಕೆಡ್ಯೂಲ್ ಮಾಡಿಕೊಂಡು ಇಷ್ಟು ಟೈಮ್ ಒಳಗಡೆ ಸ್ವೀಪ್ ಅಥವಾ ಮಾಪ್ ಅಥವಾ ಎರಡೂ ಒಟ್ಟಿಗೆ ಮಾಡೋ ಥರ. ಆ್ಯಂಡ್ ಅದಾದ ನಂತರ ಸಕ್ ಮೋಡ್ ಅಂತ ಇರುತ್ತೆ. ಅದರಲ್ಲಿ ಕ್ವಾಯಟ್, ಸ್ಟ್ಯಾಂಡರ್ಡ್, ಪವರ್ ಮತ್ತು ಮ್ಯಾಕ್ಸ್, ಈ ಥರ 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಮತ್ತು ವಾಟರ್ ಲೆವೆಲ್ ಕೂಡ ಇರುತ್ತೆ. ಅದರಲ್ಲಿ ಲೋ, ಮೀಡಿಯಂ, ಹೈ ವಾಟರ್ ಲೆವೆಲ್, ಸ್ವೀಪ್ ಟೈಮ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ನ ನೀವು ಪ್ರೆಸ್ ಮಾಡಿಕೊಂಡು ಮಾಡ್ಕೋಬೋದು, ಮತ್ತು ಸ್ಕೆಡ್ಯೂಲ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ರೂಮ್ ಮ್ಯಾನೇಜ್ ಮೋಡ್ ಬರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಒಂದು ಮ್ಯಾಪ್ ಏನು ತೊಗೊಂಡಿರುತ್ತಲ್ಲ ಆ ಮ್ಯಾಪ್ ಪ್ರಕಾರ ಅದೇ ಆಟೋಮ್ಯಾಟಿಕ್ಕಾಗಿ ಒಂದೊಂದು ರೂಮ್ಗೂ ಒಂದೊಂದು ಕಲರ್ನ ಸೆಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಈ ಒಂದು ರೂಮ್ನ ಪರ್ಟಿಕ್ಯುಲರಾಗಿ ನೀವು ಲೈಕ್ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಆ ಒಂದು ಪರ್ಟಿಕ್ಯುಲರ್ ರೂಮ್ನ ಮಾತ್ರ ಅದು ಕ್ಲೀನ್ ಕೂಡ ಮಾಡುತ್ತೆ. ಆ್ಯಂಡ್ ನೀವು ಈ ಮ್ಯಾಪ್ನ ಸೇವ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಸೇವಿಂಗ್ ಆಪ್ಷನ್ ಅಂತ ಇದೆಲ್ಲ. ಸೊ ಆ ಸೇವ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮ್ಯಾಪ್ ಬಂದುಬಿಟ್ಟು ಸೇವ್ ಆಗಿಬಿಡುತ್ತೆ. ಹೀಗೆ ನೀವು ಒಂದು ಅಲ್ಲ ಎರಡಲ್ಲ 5 ಮ್ಯಾಪ್ನ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ರೆಕಾರ್ಡ್ ಮೋಡ್ ಅಂತ ಇದೆ. ಸೊ ರೆಕಾರ್ಡ್ ಮೋಡಲ್ಲಿ ನೀವು ನಿಮ್ಮ ಟೈಮಿಂಗ್ನ ರೆಕಾರ್ಡ್ ಮಾಡ್ಕೋಬೋದು, ಇಷ್ಟು ಏರಿಯಾ ಇಷ್ಟು ಟೈಮಿಂಗ್ ಅಂತ ಎಲ್ಲ ರೆಕಾರ್ಡ್ ಮಾಡ್ಬೋದು. ಮತ್ತು ವಾಯ್ಸ್ ಆ್ಯಂಡ್ ವಾಲ್ಯೂಮ್. ಸೊ ಅದರಲ್ಲಿ ಇಂಗ್ಲೀಷ್ ಮತ್ತು ರಷ್ಯನ್ ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜ್ದು ಆಪ್ಷನ್ಸ್ ಇದೆ. ಆ್ಯಂಡ್ ವಾಲ್ಯೂಮ್ನ ಕೂಡ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇದು ಸ್ವಿಚ್ ಡಿಸ್ಟರ್ಬ್ ಅಂದರೆ ಸ್ಟಾರ್ಟ್ ಟೈಮ್ ಎಂಡ್ ಟೈಮ್ ಇಲ್ಲಿ ನೀವು ಒಂದು ಟೈಮರ್ನ ಕೂಡ ಈ ಥರ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಮ್ಯಾನ್ಯುಯಲ್ ಆಪ್ಷನ್. ಸೊ ಮ್ಯಾನ್ಯುಯಲ್ ಆಪ್ಷನಲ್ಲಿ ಅಪ್ಪರ್, ಲೈಕ್ ಸ್ಟ್ರೇಟ್, ಲೆಫ್ಟ್, ರೈಟ್, ಡೌನ್, ಫಾರ್ವರ್ಡ್. ಸೊ ಈ ರೀತಿಯಾಗಿ ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಪಾಸ್ ಆ್ಯಂಡ್ ಪ್ಲೇ ಈ ಥರನೂ ಆಪ್ಷನ್ಸ್ ಇದೆ. ಸೊ ಇದರಿಂದ ನೀವು ಮ್ಯಾನ್ಯುಯಲ್ ಆಗಿ ಕೂಡ ಅದನ್ನು ವರ್ಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ಸ್ಯೂಮೇಬಲ್ಸ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಇದೆ. ಸೊ ಆಪ್ಷನ್ಸ್ ಮೂಲಕ ನೀವು ಲೈಕ್ ಫಿಲ್ಟರ್, ಆ ರಿಮೈನಿಂಗ್ ಲೈಫ್ ಆಫ್ ದ ಫಿಲ್ಟರ್ ಎಲಿಮೆಂಟ್, ಸೊ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಫಿಲ್ಟರ್ ಎಷ್ಟು ಯೂಸ್ ಆಗಿದೆ, ಎಷ್ಟಿದೆ, ಮತ್ತು ರೋಲರ್ ಬ್ರಷ್ದು ಏನು ಇದೆ, ಸೊ ಅದೆಲ್ಲನೂ ಕೂಡ ಗೊತ್ತಾಗುತ್ತೆ. ಮತ್ತು ರೋಬೋಟ್ ಲೊಕೇಶನ್. ಸೊ ರೋಬೋಟ್ ಲೊಕೇಶನಲ್ಲಿ ನೀವು ಫೈಂಡ್ ಮೈ ರೋಬೋಟ್ ಅಂತ ಅಂದರೆ ಅದು ಹೇಳುತ್ತೆ ಐ ಆಮ್ ಹ್ಯೂರ್ ಅಂತ. ಆ್ಯಂಡ್ ಅದು ಬಂದು ಸೀಕ್ ರೋಬೋಟ್ ಅಂತ. ಸೊ ನೆಕ್ಸ್ಟ್ ಬಂದು ಆಟೋ ಬೂಸ್ಟ್. ಸೊ ಆಟೋ ಬೂಸ್ಟ್ ಆಪ್ಷನಲ್ಲಿ ನಿಮ್ಮ ರೋಬೋಟ್ ಬಂದು ಆಟೋ ಬೂಸ್ಟ್ ಆಗುತ್ತೆ. ಅಂದರೆ ಕಾರ್ಪೆಟ್ ಏನಾದರೂ ಇದ್ದರೆ ಅದನ್ನು ಸೆನ್ಸ್ ಮಾಡಿ ಆ ಕಾರ್ಪೆಟ್ ಮೇಲೆ ಸಕ್ಷನ್ ಪವರ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಬ್ರೇಕ್ ಪಾಯಿಂಟ್ ಕಂಟಿನ್ಯೂಸ್ ಸ್ಕ್ಯಾನಿಂಗ್ ಕೂಡ ಆಗುತ್ತೆ. ಇಫ್ ಬೈ ಚಾನ್ಸ್ ಎಲ್ಲಾದರೂ ಅದು ಬ್ರೇಕ್ ಆಯಿತು ಅಂದರೆ ಅವಾಗ ಕಂಟಿನ್ಯೂಸ್ ಸ್ಕ್ಯಾನ್ ಆಗಿಬಿಟ್ಟು ಹೇಳ್ತಾ ಹೋಗುತ್ತೆ. ಸೊ ಈ ರೀತಿ ಕೆಲವೊಂದು ಆಪ್ಷನ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಒಂದು ರೋಬೋಟ್ನ ನೀವು ಸೆಟ್ ಮಾಡಿದ ತಕ್ಷಣ ಅದು ಲೈಕ್ ಆಟೋಮ್ಯಾಟಿಕ್ಕಾಗಿ ಇಡೀ ಮನೆಯೆಲ್ಲ ಸುತ್ತಾಡ್ಕೊಂಡು ಒಂದು ಮ್ಯಾಪ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಹಾಗೂ ಅದರಲ್ಲಿರುವಂಥ ಲಿಡಾರ್ ಟೆಕ್ನಾಲಜಿಯಿಂದ ಪ್ರತಿಯೊಂದು ರೂಮ್ನ ಸೆಗ್ರಿಗೇಟ್ ಕೂಡ ಮಾಡಿ ಒಂದೊಂದು ಕಲರ್ ಆಪ್ಷನಿಂದ ಒಂದೊಂದು ರೂಮ್ನು ಲೈಕ್ ಸೆಗ್ರಿಗೇಟ್ ಮಾಡಿ ಫುಲ್ ಮ್ಯಾಪ್ ಮಾಡ್ಕೊಂಬಿಡುತ್ತೆ. ಸೊ ನೋಡಿದ್ರಲ್ಲ ಲೋ ಪವರ್ ಇದ್ದಾಗ ಅದು ಇಂಡಿಕೇಟ್ ಮಾಡುತ್ತೆ ಲೋ ಪವರ್ ಶಟ್ಟಿಂಗ್ ಡೌನ್ ನಾವು ಅಂತ. ಆ್ಯಂಡ್ ಏನಾದರೂ ಚಾರ್ಜಿಂಗ್ ಮಾಡಬೇಕಂದ್ರೆ ಅದರ ಡಾಕ್ ಹತ್ರ ತಾನಾಗೆ ಕರೆಕ್ಟಾಗಿ ಈ ರೀತಿಯಾಗಿ ಹುಡಿಕೊಂಡು ಹೋಗುತ್ತೆ. ಬಿಕಾಸ್ ಅದರಲ್ಲಿ ಒಂದು ಇಂಟೆಲಿಜೆಂಟ್ ಮ್ಯಾಪಿಂಗ್ ಸಿಸ್ಟಮ್ ಕೂಡ ಇರೋದ್ರಿಂದ ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಚಾರ್ಜ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಐ ಲೈಫ್ ಟು ಈ ಒಂದು 820 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಆ್ಯಂಡ್ ಡೆಫಿನೆಟ್ಲಿ ಕೆಲಸನ ತುಂಬಾ ಜಾಸ್ತಿ ಈಸಿ ಮಾಡುತ್ತೆ. ಬಿಕಾಸ್ ಒಂದ್ಸತಿ ಇದನ್ನ ನೀವು ಆನ್ ಮಾಡಿ ಬಿಟ್ಬಿಟ್ರೆ ನಿಮ್ಮ ಮನೇನ ಇದ್ದಕ್ಕಿದ್ದಾಗ ಎಲ್ಲ ಕಂಪ್ಲೀಟ್ ಆಗಿ ತಾನಾಗಿ ಕ್ಲೀನ್ ಮಾಡ್ಕೊಂಡ್ ಬರುತ್ತೆ. ಆ್ಯಂಡ್ ಚಾರ್ಜಿಂಗ್ ಲೋ ಆದಾಗೆಲ್ಲ ಅದೇ ಆಗಿದೆ ಹೋಗಿ ಅದರ ಡಾಕ್ ಹತ್ರ, ಚಾರ್ಜಿಂಗ್ ಡಾಕ್ ಹತ್ರ ಚಾರ್ಜ್ ಕೂಡ ಮಾಡ್ಕೊಳುತ್ತೆ. ಸೊ ಮ್ಯಾನ್ಯಲಿ ನಾವು ತುಂಬಾ ಜಾಸ್ತಿ ಒಂಥರ ಹಸಲ್ ಏನು ಇರೋದಿಲ್ಲ, ಆರಾಮಾಗಿ ನಾವು ಆಫೀಸ್ಗೆ ಹೋಗ್ಬೋದು ಅಥವಾ ನಿಮ್ ಕೆಲಸ ನಿಮ್ ಪಾಡಿಗೆ ನಿಮ್ ಬೇರೆ ಕೆಲಸನ ಕೂಡ ಮಾಡ್ಕೋಬಹುದು ಇದನ್ನ ಒಂದ್ಸತಿ ಆನ್ ಮಾಡಿಬಿಟ್ರೆ. ಸೊ ತುಂಬಾನೇ ಚೆನ್ನಾಗಿ ಇದರದು ಫೀಚರ್ಸ್ ಇದೆ, ಮತ್ತೆ ತುಂಬಾನೇ ಈಸಿ ಟು ಅಸೆಂಬಲ್ ಅಂಡ್ ಈಸಿ ಟು ವರ್ಕ್ ವಿತ್ ದಿಸ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಇದನ್ನ ಕಂಪ್ಲೀಟ್ ಆಗಿ ಸೆಟಪ್ ಮಾಡ್ಕೋಬಹುದು ಅಥವಾ ನೀವು ಮ್ಯಾನ್ಯಲಿ ಕೂಡ ಸೆಟಪ್ ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ನೀವು ಅಲೆಕ್ಸಾ ಮತ್ತೆ ಗೂಗಲ್ ಅಸಿಸ್ಟೆಂಟ್ ನ ಕೂಡ ಯೂಸ್ ಮಾಡಿ ಸೊ ಇದನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡ್ಕೋಬಹುದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಐ ಲೈಕ್ ಟು 820
ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ. ಮತ್ತೆ ಇದರದ್ದು ಪ್ರತಿಯೊಂದು ಫೀಚರ್ಸ್ ನಾನು ಆದಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಲ್ಲ ಪ್ರತಿಯೊಂದು ಅರ್ಥ ಆಗಿರುತ್ತೆ ಮತ್ತೆ ಇನ್ಫಾರ್ಮೇಟಿವ್ ಆಗಿತ್ತು ಈ ವಿಡಿಯೋ ಅಂತ ಅನ್ಕೊಂತೀನಿ. ಸೊ ನಿಮ್ಗೂ ಏನಾದ್ರೂ ಈ ಒಂದು iLife ಟು 820 ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಇಷ್ಟ ಆದ್ರೆ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.